ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಈಗಾಗಲೇ ಕೂಡ ಒಂದು ಕಾಲನ ಕಾಂಗ್ರೆಸ್ ಕಡಿಕೆ ಇಟ್ಟಿರುವಂಥದ್ದು ಗೊತ್ತಾಗ್ತಿದೆ ನಮ್ಮ ಜೊತೆಗೆ ನಿಶಾ ಯೋಗೇಶ್ವರ ಇದ್ದಾರೆ ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ ಮುಖ್ಯವಾಗಿರುವಂಥದ್ದು ನೀವಾಗ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡಿಕೆ ಕಾಲಿಡಬೇಕು ಅನ್ನುವಂಥ ನಿರ್ಧಾರ ಯಾಕೆ ಯಾಕಂದ್ರೆ ನನಗೆ ಕಾಂಗ್ರೆಸ್ ಪಕ್ಷದ ಅವರ ಸಿದ್ಧಾಂತಗಳು ಇಷ್ಟ ಆಗುತ್ತೆ ಅವರ ಮಹಿಳೆಯರನ್ನ ಹೇಗೆ ಮುಂದೆ ಬೆಳೆಸ್ತಾ ಇದ್ದಾರೆ ಯಂಗ್ಸ್ಟರ್ಸ್ಗೆ ಹೇಗೆ ಎಂಕರೇಜ್ ಮಾಡ್ತಾ ಇದ್ದಾರೆ ಅಂತ ಅದನ್ನ ನಾನು ಇದೇ ಪಕ್ಷದಲ್ಲಿ ಮುಂದೆ ಬರಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ ನಿಮ್ಮ ತಂದೆಯವರ ನಿರ್ಧಾರಕ್ಕೆ ವಿರುದ್ಧವಾಗಿ ನಿರ್ಧಾರ ತೀರ್ಮಾನವನ್ನು ಕೈಗೊಂಡಿದ್ರೆ ಅಥವಾ ಅವರ ಸಹಮತ ಇದೆಯಾ ಹಾಗೇನಿಲ್ಲ ಅವರೊಂದು ಆಶೀರ್ವಾದ ನನಗಿದೆ ಪೊಲಿಟಿಕಲಿ ನಾನು ಇದೇ ಫೀಲ್ಡ್ ಅಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡಿದಾಗ ನಾನು ಈ ಆಯ್ಕೆ ಸ್ವತಂತ್ರ ತಗೊಂಡೆ ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ನೀವು ನಿರ್ಧಾರ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಿಮ್ಮ ತಂದೆಯವರು ಏನು ಹೇಳಿದ್ದಾರೆ ಕಿವಿ ಮಾತು ಹೇಳಿದಾರ ಅಥವಾ ಏನಾದರೂ ಬೇರೆ ಏನು ಹೇಳಿದಾರೆ ಮಾಮೂಲಿ ಚರ್ಚೆಗಳು ನಡೆಯುತ್ತಲ್ಲ ಫ್ಯಾಮಿಲಿ ಅಂತ ಅಂದರೆ ಆ ಥರ ಚರ್ಚೆಗಳು ನಡೆದಿದೆ ಆದರೆ ಮಕ್ಕಳು ದೊಡ್ಡವರಾದಾಗ ಅವರಾಗ ಅವರೇ ಒಂದು ಸ್ವತಂತ್ರವಾಗಿ ನಿರ್ಧಾರ ತೊಗೊಳಕ್ಕೆ ಹಾಗೆ ತಂದೆ ತಾಯಿ ಬೆಳೆಸ್ತಾರೆ ಅದೇ ನನಗೆ ಇಂಡಿಪೆಂಡೆನ್ಸ್ ನನಗೂ ಸಿಕ್ಕಿದೆ ಸೊ ನಾನು ನನಗೆ ಈ ಒಂದು ಪಾರ್ಟಿಯ ಎಲ್ಲ ಒಂದು ವ್ಯಾಲ್ಯೂ ಸಿಸ್ಟಮ್ಸ್ ಐಡಿಯಾಲಜಿ ಇಷ್ಟ ಆಯಿತು ಅದಕ್ಕೆ ಇದರಲ್ಲೇ ಮುಂದೆ ಬರಬೇಕು ಅಂತ ನಾನು ಚೂಸ್ ಮಾಡಿದೆ ಯಾಕೆಂತಂದ್ರೆ ರಾಜಕೀಯಕ್ಕೆ ಬರ್ಬೇಕು ಅಥವಾ ಬರಬಾರ್ದು ಅಂತ ಹೇಳಿದ್ರೆ ಅಥವಾ ಇಲ್ಲೇ ಬಿಜೆಪಿಯಲ್ಲಿ ಇರ್ಬೋದಾಯ್ತು ಅಂತ ಅಥವಾ ಬೇರೆ ಸರ್ ಈ ಪ್ರಶ್ನೆಗಳು ಆಕ್ಚುಲಿ ಅವ್ರನ್ನೇ ಕೇಳಿ ಚೆನ್ನಾಗಿರುತ್ತೆ ಯಾಕಂದ್ರೆ ಅವರು ಸಂತವಾಗಿ ಉತ್ತರ ಕೊಡ್ಬೋದು ಅವಾಗ ನೀವು ನಾನ್ ನನ್ನ ಆಲೋಚನೆಗಳ ಬಗ್ಗೆ ಕೇಳಿದ್ರೆ ನಾನು ಅದ್ ಬಗ್ಗೆ ಆರಾಮಾಗಿ ಉತ್ತರ ಕೊಡ್ಬೋದು ನಿಮ್ ಕುಟುಂಬದ ಕಾರಣಕ್ಕಾಗಿ ನಾನು ಈ ಪ್ರಶ್ನೆ ಕೇಳಬೇಕಾಗಿತ್ತು ಇಲ್ಲ ನೀವು ಕರೆಕ್ಟ್ ಬಟ್ ನಾನು ಹೇಳೋದು ಅವ್ರ ಆಲೋಚನೆ ಬಗ್ಗೆ ಅವ್ರ ಉತ್ತರಗಳ ಬಗ್ಗೆ ಅವರೇ ಹೇಳಿ ಅದ್ ಸೂಕ್ತ ಅಲ್ವಾ ಸರ್ ಅದಕ್ಕೆ ಅದನ್ನ ನೀವು ಅವರು ಪ್ರಶ್ನೆ ಮಾಡಿದ್ರೆ ಬೆಟರು ನನ್ನ ನನ್ನ ಆಲೋಚನೆಗಳು ಹೇಗು ನನ್ನ ನಾನು ಏನು ಯೋಚನೆ ಮಾಡ್ಕೊಂಡ್ರೆ ಮುಂದೆ ಬರ್ತಾ ಇದ್ದೀನಿ ಈ ಪಾರ್ಟಿಯಲ್ಲಿ ಅದು ನಾನು ಹೇಳಬಲ್ಲೆ ತಂದೆ ವಿರುದ್ಧವಾಗಿ ಮಗಳು ತೀರ್ಮಾನವನ್ನು ಸರ್ ತಂದೆ ವಿರುದ್ಧವಾಗಿ ಯಾವತ್ತೂ ಯಾರು ಹೋರಾಡಕ್ ಆಗಲ್ಲ ಇದು ನನ್ನ ಪೊಲಿಟಿಕಲ್ ಡಿಸಿಷನ್ ಪ್ರೊಫೆಷನಲ್ ಡಿಸಿಷನ್ ಇವಾಗ ನಾನು ಬೇರೆ ರಸ್ತೆಯಲ್ಲಿ ಹೋದೆ ಅಂತ ಯಾರು ವಿರುದ್ಧ ಆಗಲ್ಲ ಹಾಗೆ ನಾನು ಈ ತರ ಡಿಸೈಡ್ ಡಿಸಿಷನ್ ತಗೊಂಡಿದೀನಿ ಅದು ವಿರುದ್ಧ ವಿರುದ್ಧ ಅಂತ ಅಲ್ಲ ಅದು ಮಾಧ್ಯಮದಲ್ಲಂಗೆ ವಿರುದ್ಧ ವಿರುದ್ಧ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಸತ್ಯ ಅಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರಿ ಅವ್ರು ನೀವೇನ ಕಣ್ಣೀರನ್ನ ಹಾಕಿದ್ರಿ ಕೂಡ ಅವ್ರ ಹತ್ರ ಅಂತ ಏನ್ ಏನ್ ನನ್ನ ಪ್ರಯತ್ನಗಳು ಆಲ್ಮೋಸ್ಟ್ ಏಟ್ ಮಂತ್ಸಿಂದ ಮಾಡ್ತಾ ಇದ್ದೀನಿ ಹೋರಾಟ ಮಾಡ್ಬೇಕು ಈ ಒಂದು ಚುನಾವಣೆಯಲ್ಲಿ ಹೋರಾಟ ಮಾಡಬೇಕು ನನ್ನ ಜನರ ಜೊತೆ ಇನ್ನೊಂದು ಸ್ವಲ್ಪ ನಾನು ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ನನ್ನ ಇಷ್ಟ ನನ್ನ ಒಂದು ಇಷ್ಟ ಅದಕ್ಕೆ ನಾನು ಹೋರಾಟ ಮಾಡ್ಬೇಕು ಅಂತಾನೆ ಅವ್ರನ್ನ ಕೇಳಕ್ಕೆ ಅಲ್ಲಿ ತಿರ್ಗಾ ಭೇಟಿಯಾಗಿದೆ ಏನ್ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಅವರು ಸದ್ಯದಲ್ಲಿ ಒಂದು ಡಿಸಿಷನ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ನನ್ಗೆ ಡಿ ಕೆ ಶಿವಕುಮಾರ್ ಸರ್ ಮೇಲೆ ಡಿ ಕೆ ಸುರೇಶ್ ಸರ್ ಮೇಲೆ ಬಾಲಕೃಷ್ಣ ಸರ್ ಮೇಲೆ ರಘುನ ರಾಮಣ್ಣ ಸರ್ ಮೇಲೆ ತುಂಬಾ ನಂಬಿಕೆ ಇದೆ ಯಾಕಂದ್ರೆ ಇವರೆಲ್ಲ ನಾವ್ ನೋಡ್ತಾ ಇದೀವಿ ಮಾಧ್ಯಮದಲ್ಲಿ ಲಾಸ್ಟ್ ಎಲೆಕ್ಷನ್ ಆದ್ಮೇಲೂ ಕೂಡ ಎಷ್ಟು ಮಾಡಿದ್ದಾರೆ ಎಷ್ಟು ಏನೇನು ಪ್ರಾಮಿಸಸ್ ಕೊಟ್ರು ಅದನ್ನೆಲ್ಲಾ ಅವರು ನಿಂತಿ ಅದನ್ನ ಎಲ್ಲಾನು ಈಡೇರಿಸಿದ್ದಾರೆ ಸೊ ನನ್ಗೆ ಅದೇ ಒಂದು ನಂಬಿಕೆ ಮೇಲೆ ನನ್ಗೂ ಅದೇ ತರ ಅವ್ರು ಹೇಳಿದ್ದಾರೆ ಏನೋ ಒಳ್ಳೇದ್ ಮಾಡೋಣ ನಿನ್ಗೆ ಅಂತ ಸೊ ಅದೇ ನಂಬಿಕೆ ಮೇಲೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನೇನಾದ್ರು ಭೇಟಿಯಾಗಿದ್ರೆ ಇದೇ ರೀತಿ ಇಲ್ಲ ಸರ್ ಅವ್ರನ್ನ ಭೇಟಿ ಆಗಿಲ್ಲ ನಾನು ಆದ್ರೆ ನಾನು ಆ ನನ್ನ ಗುರುಗಳಿದ್ದಾರೆ ಅಜ್ಜಯ್ಯ ಕಾಳಸಿದ್ದೇಶ್ವರ ಮಠದವರು ಅವ್ರನ್ನ ಭೇಟಿ ಆಗಿದ್ದೆ ಅವ್ರನ್ನ ಸಂಪೂರ್ಣವಾಗಿ ಆಶೀರ್ವಾದ ಪಡೆದಿದ್ದೀನಿ ಅವ್ರು ನನ್ನ ಜೊತೆ ನಿಂತಿರ್ತಾರೆ ಅಂತ ಒಂದು ನನ್ಗೆ ಆಶೀರ್ವಾದ ನೀಡಿದ್ದಾರೆ ಆಮೇಲೆ ನನ್ನ ಗುರುವಾಗಿ ಅವ್ರು ಇವತ್ತು ನಿಂತಿದ್ದಾರೆ ಸೊ ಅವ್ರ ಮೇಲೆ ನನ್ನ ತುಂಬಾ ನಂಬಿಕೆ ಇದೆ ಅವರು ಆಶೀರ್ವಾದ ಕೊಟ್ಟ ಮೇಲೆ ನಾನು ಮುಂದೆ ಹೋಗಿ ಹೋಗ್ತೀನಿ ಅಂತ ನನ್ನ ಭರವಸೆ ಈ ರಾಮನಗರ ಚನ್ನಪಟ್ಟಣ ಅಂದಾಗ ಕನಕಪುರ ಅಷ್ಟು ಸುಲಭ ರಾಜಕಾರಣ ಅನ್ನೋದೇ ಬೇರೆ ತರ ಇರುತ್ತೆ ಅವೆಲ್ಲವನ್ನ ಕೂಡ ನೀವು ಹತ್ತಿರದಿಂದ ನೋಡಿದ್ರು ಅನ್ಕೊಂಡಿದ್ದೀನಿ ಹೌದು ನಾನು ಚಿಕ್ಕವಳಿಂದಾಗಿಂದ ಹತ್ತು ವರ್ಷದ ವಯಸ್ಸು ನಂದು ಅವಾಗಿಂದ ನಾನು ಪೊಲಿಟಿಕಲಿ ಫಸ್ಟ್ ಎಲೆಕ್ಷನ್ ಅವಾಗ ನಂದು ನಮ್ಮ ತಂದೆಯವ್ರದ್ದು ಅವಾಗಿಂದ ಹೋರಾಟ ಮಾಡ್ತಾ ಇದ್ದೀನಿ ಸೊ ರಾಜಕಾರಣ ನೋಡಿದೀನಿ ಆದ್ರೆ ಅಲ್ಲಿ ಜನರನ್ನ ತುಂಬಾ ಚೆನ್ನಾಗಿ ನೋಡಿದೀನಿ ಗುರುತಿಸ್ತೀನಿ ಕೂಡ ಯಾಕಂದ್ರೆ ಚಿಕ್ಕವಳಿಂದ ಅವ್ರ ಮನೆಯಲ್ಲಿ ನಾನು ಊಟ ಮಾಡಿ ಬೆಳ್ದು ಬೇರೆ ಮನೇಲಿ ಮಲ್ಕೊಂಡು ಎದ್ದು ಅಲ್ಲೇ ಹೋರಾಟ ತುಂಬಾ ಮಾಡಿದೀನಿ ಸೊ ಅದು ನನಗೆ ಜನರಿಗೆ ಅನ್ಸ್ಬೋದು ಇದು ರಾಜಕೀಯವಾದ ತುಂಬಾ ಒಂದು ಜಾಸ್ತಿ ನಡೀತಾ ಇರುತ್ತೆ ರಾಜಕೀಯದ ಬಗ್ಗೆ ಇಲ್ಲಿ ವಿಷಯಗಳು ಅಂತ ಆದ್ರೆ ನನ್ಗದು ಅದು ತುಂಬಾ ಮಾಮೂಲಿ ವಿಷಯ ಯಾಕಂದ್ರೆ ಅಲ್ಲೇ ನಾನು ಪಳದ್ಬಿಟ್ಟಿದ್ದೀನಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಆಗುವಂತದ್ದು ಆತರದ್ದಿನ ಆಸೆ ಆಕಾಂಕ್ಷಿಗಳನ್ನ ಇದೆಯ ಭವಿಷ್ಯದಲ್ಲಿ ಸರ್ ನನ್ನ ಆಸೆ ಒಂದೇ ನನ್ನ ಜೀವನದಲ್ಲಿ ಎಲ್ಲ ಒಂದು ಅನುಭವ ರಾ ನಾನು ಸಾಮಾಜಿಕ ಸೇವೆಲಿ ಬರಬೇಕು ನನ್ನ ದೇಶದ ಸೇವೆ ಮಾಡ್ಬೇಕು ನನ್ನ ಜನರಿಗೆ ಯಾರು ನನ್ನ ಕೈಯಲ್ಲಿ ಏನಾಗುತ್ತೋ ಅದ್ ಮಾಡ್ಬೇಕು ನನ್ ಭಗವಂತ ಆ ಶಕ್ತಿ ಕೊಟ್ರೆ ನನ್ನನ್ನು ಜನ ನಂಬಿದ್ರೆ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ಅಷ್ಟೇ ಮಿಕ್ಕಿದೆ ಸರ್ ಭಗವಂತನ ಬಿಟ್ಟಿದ್ದು ಜನರಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನನ್ಗೆ ಯಾವುದೂ ಆಸೆಗಳಿಲ್ಲ ಸೊ ಇದಿಷ್ಟು ಕೂಡ ನಿಶ್ಯ ಯೋಗೇಶ್ವರ್ ಅವರ ಸ್ಪಷ್ಟವಾದ ಮಾತುಗಳು ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಕುಳ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ